ನಮ್ಮ ಧರ್ಮ ಚಾನೆಲ್ಗೆ ಸ್ವಾಗತ. ಕೆಲವರಿಗೆ ಕೆಲವು ಚಟಗಳಿರುತ್ತೆ. ಅಂಥ ಚಟಗಳಲ್ಲಿ ಕೆಟ್ಟ ಚಟ ಅಂದ್ರೆ ಅನುಮಾನಿಸುವುದು. ಪತಿ ಮನೆಗೆ ಲೇಟಾಗಿ ಬಂದ್ರು ಅನುಮಾನ, ಗೆಳೆಯರೊಂದಿಗೆ ಇದ್ದೇನೆ ಅಂದ್ರು ಅನುಮಾನ, ಮಗ ಅಥವಾ ಮಗಳು ಎಕ್ಸ್ಟ್ರಾ ಕ್ಲಾಸ್ ಇದೆ ಅಂದ್ರು ಅನುಮಾನ. ಒಟ್ಟಿನಲ್ಲಿ ತಾನೊಬ್ಬನೇ ಸಾಚಾ, ಉಳಿದವರೆಲ್ಲರೂ ಏನೋ ನಡೆಸಿದ್ದಾರೆ ಅನ್ನೋ ಯೋಚನೆ ಹಲವರ ತಲೆಯಲ್ಲಿರುತ್ತೆ. ಅಂಥವರಿಗಾಗಿಯೇ ನಾವೊಂದು ಕಥೆಯನ್ನ ತಂದಿದ್ದೇವೆ. ಏನಿದೆ ಆ ಕಥೆಯಲ್ಲಿ ಅಂತ ತಿಳಿಯೋಣ. ಆದರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಒಂದು ಊರಿನಲ್ಲಿ ಓರ್ವ ಶ್ರೀಮಂತ ವ್ಯಕ್ತಿ ಇದ್ದ. ಆದರೆ ಅವನು ಜಿಪುಣನಾಗಿದ್ದ. ದಾನ ಧರ್ಮ ಪೂಜೆ ಪುನಸ್ಕಾರದಿಂದ ದೂರವಿದ್ದ. ಆದರೆ ಅವನ ಪಕ್ಕದ ಮನೆಯ ವ್ಯಕ್ತಿ ಬಡವನಾಗಿದ್ದ. ಆದರೆ ಕೊಟ್ಟು ತಿನ್ನುವ ಬುದ್ಧಿಯವನಾಗಿದ್ದ. ಒಮ್ಮೆ ಆ ಊರಿಗೆ ಬುದ್ಧನ ಆಗಮನವಾಯಿತು. ಬಡವ ಬುದ್ಧ ಮತ್ತು ಅವನ ಶಿಷ್ಯರನ್ನ ತನ್ನ ಮನೆಗೆ ಊಟಕ್ಕೆ ಕರೆದ. ಅದೇ ವೇಳೆ ಎಷ್ಟಾಗುತ್ತೋ ಅಷ್ಟು ಹೆಚ್ಚು ಜನರನ್ನ ತನ್ನ ಮನೆಗೆ ಊಟಕ್ಕೆ ಕರೆದು ಊಟ ಹಾಕಿ ಪುಣ್ಯ ಕಟ್ಟಿಕೊಳ್ಳೋಣವೆಂದು ಅವನಿಗೆ ಅನ್ನಿಸಿತು. ಅವನು ತಕ್ಷಣ ಎಲ್ಲರ ಮನೆಗೆ ಹೋದ. ಅವರ ಬಳಿ ಕೊಂಚ ದಾನ ಕೇಳಿ ಅವರನ್ನೆಲ್ಲ ತನ್ನ ಮನೆಗೆ ಊಟಕ್ಕೆ ಕರೆದ. ಇದನ್ನೆಲ್ಲ ಜಿಪುಣ ಶ್ರೀಮಂತ ಗಮನಿಸುತ್ತಿದ್ದ. ಈ ಬಡವ ತನ್ನ ಹೊಟ್ಟೆಯನ್ನೇ ತಾನು ತುಂಬಿಸಿಕೊಳ್ಳಲಾಗುತ್ತಿಲ್ಲ, ಅಂಥದ್ರಲ್ಲಿ ಬುದ್ಧ ಮತ್ತು ಅವನ ಶಿಷ್ಯರಿಗೆ ಊಟ ಹಾಕುತ್ತಾನೆಂದು ಹೊರಟಿದ್ದಾನೆ. ಇದಕ್ಕಾಗಿ ಭಿಕ್ಷೆಯನ್ನು ಬೇಡುತ್ತಿದ್ದಾನೆ. ಇವನು ತನ್ನ ಮನೆಗೂ ಬರಬಹುದು ಎಂದು ಯೋಚಿಸುತ್ತಿದ್ದ. ಆಗ ತನ್ನ ಪಕ್ಕದ ಮನೆಯ ಜಿಪುಣ ಶ್ರೀಮಂತನ ಬಳಿಯೂ ಬಡವದಾನ ಕೇಳಿದ. ಶ್ರೀಮಂತ ಕೊಂಚ ತುಪ್ಪ, ಉಪ್ಪು ಮತ್ತು ಜೇನುತುಪ್ಪವನ್ನ ದಾನವಾಗಿ ನೀಡಿದ. ಬಡವ ಈ ಜಿಪುಣ ಶ್ರೀಮಂತ ಕೊಟ್ಟ ದಾನವನ್ನ ಸಪರೇಟ್ ಆಗಿ ಎತ್ತಿಟ್ಟುಕೊಂಡ. ಇದನ್ನ ಕಂಡು ಆಶ್ಚರ್ಯಗೊಂಡ ಶ್ರೀಮಂತ, ಖಂಡಿತವಾಗ್ಲೂ ಈ ಬಡವ ತನ್ನನ್ನ ಅವಮಾನಿಸುವುದಕ್ಕಾಗಿಯೇ ಹೀಗೆ ತನ್ನ ದಾನವನ್ನ ಸಪರೇಟ್ ಆಗಿ ಎತ್ತಿಟ್ಟುಕೊಂಡಿದ್ದಾನೆಂದು ಯೋಚಿಸಿದ. ತನ್ನ ನೌಕರರನ್ನ ಕರೆದು ಬಡವ ತನ್ನ ದಾನವನ್ನು ಏನು ಮಾಡುತ್ತಾನೆಂದು ನೋಡು ಎಂದು ಕಳುಹಿಸಿದ. ಹಾಗಾದ್ರೆ ಬಡವ ಜಿಪುಣ ಶ್ರೀಮಂತನ ದಾನವನ್ನ ಯಾಕೆ ಎತ್ತಿಟ್ಟ, ಅದರಿಂದ ಅವನೇನು ಮಾಡುತ್ತಾನೆಂದು ಮುಂದಿನ ಭಾಗದಲ್ಲಿ ತಿಳಿಯೋಣ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಒನ್ಸ್ ಅಗೇನ್, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.